ಪೂರ್ಣ ಲೋಕದ ಭಕ್ತ ಜನರನ್ನು ಅನುಗ್ರಹಿಸುವ ಪೂರ್ಣ ಫಲವನ್ನು ಅನುಗ್ರಹಿಸುವಂತಹ ಪುಣ್ಯ ಪರ್ವಕಾಲದಲ್ಲಿ ಈ ದ್ವಾದಶ ರಾಶಿಗಳ ಫಲಗಳತ್ತ ಗಮನಹರಿಸೋಣ ಮೇಷರಾಶಿ ತಾವು ಈ ದಿನ ಸ್ವಲ್ಪ ಜಾಗ್ರತೆಯಾಗಿ ವ್ಯವಹರಿಸಬೇಕು ಪ್ರಯಾಣದಲ್ಲಿ ಸಂಧ್ಯಾಕಾಲದ ಸಂಚಾರವನ್ನು ಕಡಿಮೆ ಮಾಡಬೇಕು ಹಾಗೆಯೇ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಆಹಾರ ವಿಹಾರದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಮಾನಸಿಕವಾದ ಕೆಲವು ಖಿನ್ನತೆಗಳು ಅನಿರೀಕ್ಷಿತವಾಗಿ ಒದಗಿ ಬರುವ ಲಕ್ಷಣಗಳು ನಮಗಿದೆ ಅದಲ್ಲದೆ ಈ ದಿನದಲ್ಲಿ ತಾವು ಯಾರೊಂದಿಗೆ ವ್ಯವಹಾರ ಮಾಡಿದರೂ ಅದನ್ನು ಸರಿಯಾಗಿ ತಿಳಿದು ವ್ಯವಹಾರ ಮಾಡಿ ಮೋಸ ಹೋಗುವ ಯೋಗಗಳು ಉಂಟಾಗುತ್ತೆ ಮನೋಕ್ಲೇಶಗಳು ಉಂಟಾಗುತ್ತೆ ಬಂಧುಗಳೊಂದಿಗೆ ಕ್ಲೇಶಗಳು ಉಂಟಾಗುವ ಲಕ್ಷಣಗಳಿದೆ ಅದಲ್ಲದೆ ನಿರಪರಾಧಿಯಾದರೂ ಅಪರಾಧ ಎನ್ನುವ ಘಟನೆಗಳು ಸಂಭವಿಸುವ ಸಾಧ್ಯತೆಗಳಿದೆ ಮೇಷರಾಶಿಯವರಿಗೆ ಬಹುತೇಕವಾಗಿ ಮಿಶ್ರ ಫಲದಾಯಕವಾದ ದಿನ ತಾವು ಈ ದಿನ ಕಡ್ಡಾಯವಾಗಿ ಶಿವದೇವರ ಪ್ರಾರ್ಥನೆ ಮಾಡಲೇಬೇಕು ಸೂರ್ಯೋದಯ ಕಾಲದಲ್ಲಿ ಶಿವ ಅಷ್ಟೋತ್ತರ ನಾಮ ಸಂಕೀರ್ತನೆಯನ್ನೋ ನಾಮಜಪವನ್ನು ರುದ್ರಪಾರಾಯಣವೋ ನಮಗೆ ಮೊಬೈಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬೇಕಾದಷ್ಟು ಈಗ ಸಿಗುತ್ತೆ ಅದನ್ನು ನಿಮ್ಮಷ್ಟಕ್ಕೆ ನೀವು ಅದನ್ನು ಹಾಕಿ ಅದನ್ನು ಶ್ರವಣ ಮಾಡಿ ನಿಮ್ಮ ದೈನಂದಿನ ಕೆಲಸದಲ್ಲಿ ತಾವು ತೊಡಗಿಸಿಕೊಂಡಾಗ ಇವತ್ತಿನ ದುರ್ಯೋಗಗಳು ಕಡಿಮೆಯಾಗುತ್ತೆ ವೃಷಭ ರಾಶಿ ಸಂತೋಷಪ್ರದವಾದ ದಿನ ಸಂತೃಪ್ತವಾದಂತಹ ದಿನ ಅವಕಾಶಗಳು ಎದುರಿಗೆ ಬಂದರೂ ನಿರ್ಧರಿಸಿಕೊಳ್ಳಿಕ್ಕೆ ಸ್ವಲ್ಪ ಗೊಂದಲಪ್ರದವಾದ ವಾತಾವರಣ ಉಂಟಾಗುವ ಲಕ್ಷಣವೂ ಇದೆ ಚಿಂತೆ ಮಾಡದೆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡಾಗ ಇಷ್ಟಾರ್ಥ ನಿಮ್ಮ ಪಾಲಿಗೆ ಉತ್ತಮವಾಗಿ ಅನುಭವಿಸಲಿಕ್ಕೆ ಸಿಗುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನೂ ದುರಿತ ದೋಷವಿಲ್ಲ ಸಹೋದರ ಸಹೋದರಿಯರ ಶುಭ ಕೆಲಸಗಳಿಗಾಗಿ ಧನವ್ಯಯ ಮಾಡುವಂಥ ಅವಕಾಶ ಅಲಂಬ ಅಲಂಕಾರ ವಸ್ತುಗಳನ್ನು ಪಡೆದುಕೊಂಡು ಬರುವಂತಹ ಮನೆಗೆ ಬೇಕಾದಂತಹ ವಸ್ತುಗಳನ್ನು ಪಡೆದುಕೊಳ್ಳುವಂತಹ ಅವಕಾಶಗಳು ಈ ದಿನ ಇದೆ ನಿಮ್ಮಲ್ಲಿ ದನವೆಯ ಸದ್ವಿನಿಯೋಗಕ್ಕಾಗಿ ಆಗುವಂತಹ ಯೋಗ ಈ ದಿನ ಅಧಿಕವಾಗಿದೆ ತಾವು ಮಾಡಬೇಕಾದದ್ದು ಚಾಮುಂಡೇಶ್ವರಿಯ ಆರಾಧನೆ ದುರ್ಗಾದೇವಿಯ ಆರಾಧನೆ ಶಿವ ಪ್ರಾರ್ಥನೆ ಇಷ್ಟಾರ್ಥ ಸಿದ್ಧಿ ಮಿಥುನ ರಾಶಿ ನಿಮಗೆ ಈ ದಿನ ಚಿಂತೆ ಇಲ್ಲದೆ ಅನಿರೀಕ್ಷಿತವಾಗಿ ಕೆಲವು ಸಂಭ್ರಮಾಚರಣೆಯನ್ನು ಅನುಭವಿಸುವ ಸೊ ಸಾಧ್ಯತೆ ಇದೆ ದುಡುಕು ಸ್ವಭಾವವೋ ದ್ವಂದ್ವ ಗುಣಾದಿಗಳು ನೀವು ಅವಲಂಬಿತವಾದರೆ ಇಷ್ಟಾರ್ಥಕ್ಕೆ ಅಡ್ಡಿ ಉಂಟಾಗುವ ಲಕ್ಷಣಗಳಿದೆ ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಚಿಂತೆ ಇಲ್ಲ ಆದಾಯದಲ್ಲಿ ಅಷ್ಟೇನು ಕೊರತೆಗಳಿಲ್ಲ ಹೊಸ ಹೊಸ ವ್ಯವಹಾರಗಳನ್ನು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಯೋಗಗಳು ಉಂಟಾಗುತ್ತೆ ಸಮಾಧಾನ ಚಿಂತನ ಮತ್ತು ಮಂಥನ ಈ ಎರಡನ್ನೂ ಅವಲಂಬಿಸಿದಾಗ ಈ ದಿನ ನಿಮ್ಮ ಪಾಲಿಗೆ ಸುದಿನವಾಗುವ ಯೋಗ ಇದೆ ಪರಿಹಾರಕ್ಕಾಗಿ ವಿಷ್ಣು ಆರಾಧನೆ ಸಂಧ್ಯಾಕಾಲದಲ್ಲಿ ನಿಮ್ಮ ಮನೆಯ ಪರಿಸರದಲ್ಲಿ ದೇವತಾ ಕ್ಷೇತ್ರಗಳು ಶಿವನ ಕ್ಷೇತ್ರವಿದ್ದರೆ ಶಿವ ಕ್ಷೇತ್ರದ ಸೇವೆಯನ್ನು ಮಾಡಿ ಬರುವುದು ಅತಿ ಉತ್ತಮ ಕರ್ಕಾಟಕ ರಾಶಿ ಮಕ್ಕಳ ಬಗ್ಗೆ ಜಾಗ್ರತೆ ಅಥವಾ ದೈಹಿಕವಾದಂತಹ ರಕ್ತದೊತ್ತಡ ಹಾಗೆ ದೇಹದಲ್ಲಿ ಉಷ್ಣ ಅಧಿಕಗೊಳ್ಳುವಂಥ ಸಾಧ್ಯತೆ ಪಿತ್ತ ಸಂಬಂಧಪಟ್ಟ ಸಮಸ್ಯೆಗಳು ತಾತ್ಕಾಲಿಕವಾದ ಸಂತೋಷವನ್ನು ಹಾಳು ಮಾಡುವ ಹಾಳು ಪಡೆ ಹಾಳು ಅನುಭವವನ್ನು ಪಡೆಯುವ ಯೋಗಗಳು ಉಂಟಾಗುವ ಸಾಧ್ಯತೆ ಇದೆ ಅದರಿಂದ ಆಹಾರದಲ್ಲಿ ಜಾಗ್ರತೆ ಪ್ರಯಾಣದಲ್ಲಿ ಜಾಗ್ರತೆ ಯಾರೊಂದಿಗೂ ವ್ಯವಹಾರ ಮಾಡುವಾಗ ಪೂರ್ವಾಪರ ತಿಳಿಯದೆ ಮಾಡುವುದು ನಷ್ಟಕ್ಕೆ ಕಾರಣ ಇದೆಲ್ಲವನ್ನು ತಾವು ಮನಸ್ಥಿತಿಯಲ್ಲಿ ಸ್ಥಿರವಾಗಿ ನಿರ್ಧರಿಸಿದರೆ ಶುಭ ಫಲವು ಈ ದಿನ ನಿಮ್ಮದಾಗುತ್ತೆ ತಾವು ಮಾಡಬೇಕಾದ ಆರಾಧನೆ ಶ್ರೀ ಮಾರಿಕಾಂಬ ದೇವರ ಆರಾಧನೆ ರಾಜರಾಜೇಶ್ವರಿ ದೇವರ ಆರಾಧನೆಯು ನಿಮ್ಮ ಪಾಲಿಗೆ ಶುಭ ಉಂಟಾಗುತ್ತೆ ಇನ್ನು ಬಾಲ್ಯಾವಸ್ಥೆಯ ಮಕ್ಕಳಿಗೆ ಅವರು ಇಷ್ಟಪಟ್ಟ ದಾನಾದಿಗಳನ್ನು ಸಿಹಿ ತಿನಿಸುವನ್ನು ಕೊಡುವುದು ಉತ್ತಮ ಫಲ